ನಮಸ್ತೆ. ಸೊ ಏನು ತೋರಿಸ್ಕೊಡ್ತಾ ಇದ್ದಾರೆ ಇವಾಗ? ನಾವಿವತ್ತು ZM ನ್ಯೂಟ್ರಿಷನ್ ಸೊಲ್ಯೂಷನ್ನ ತೋರಿಸ್ತಾ ಇದ್ದೀವಿ. ಏನಿದು? ಆ್ಯಕ್ಚುಲಿ ಇದೊಂದು ಕೊರಿಯನ್ ಅಗ್ರಿಕಲ್ಚರ್ ಮೆಥಡ್, ಇದು ನ್ಯೂಟ್ರಿಷನ್ ಸಪ್ಲಿಮೆಂಟ್. ಇದರಲ್ಲಿ ಅಪ್ಪ ಒಂದು ರೀತಿ ಹೇಳ್ತಾನೆ, ಮಗ ಒಂದು ರೀತಿ ಹೇಳ್ತಾನೆ. ಅಪ್ಪ ಬೆಲ್ಲ ಬೇಡ ಅಂತ ಹಾಕಬೇಕು ಅಂತ ಹೇಳ್ತಾರೆ, ಮಗ ಬೇಡ ಅಂತ ಹೇಳ್ತಾನೆ. ಆದರೆ ವಿಜ್ಞಾನ ನಿಜವಾಗಲೂ ಬೆಲ್ಲ ಬೇಕು ಅಂತ ಹೇಳುತ್ತೆ. ಸೊ ನಾವು ಬೆಲ್ಲನ ಸೇರಿಸಿ ಇವತ್ತು ZM ನ್ಯೂಟ್ರಿಷನ್ ಇದನ್ನು ಹೇಗೆ ಮಾಡಬೇಕು ಅಂತ ತುಂಬ ಜನ, ನಾವೊಂದು ವಿಡಿಯೋ ಮಾಡಿರ್ಬೇಕಾರೆ ಒಮ್ಮದ್ದು ನಿರಂಜನ ಅವ್ರದ್ದು ಕೇಳಿರ್ಬೇಕಾರೆ. ಸೊ ಅದಾದಮೇಲೆ ತುಂಬ ಜನ ಅದರದ್ದು ಮಾಡೋದನ್ನು ಒಂದು ವಿಡಿಯೋ ಮಾಡಿ ಹಾಕಿ ಅಂತ ತುಂಬ ಜನ ಕೇಳಿದರು. ಸೊ ಅದರ ಪ್ರಯತ್ನದ ಭಾಗವಾಗಿ ನಾವು ಇವತ್ತು ಆ ZM ನ್ಯೂಟ್ರಿಷನ್ ಸೊಲ್ಯೂಷನ್ ಏನಿದೆ ಅದನ್ನು ನಾವು ಒಂದು 500 ಲೀಟರ್ ಡ್ರಮ್ಮಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ನಾವು ಇದು ಮಾಡ್ತಾ ಇದ್ದೀವಿ. ಸೊ ನಾವು ಮೊಟ್ಟ ಮೊದಲಿಗೆ ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂತಾರೆ, ಈ ಏನು ಆಲೂಗಡ್ಡೆ ಪೇಸ್ಟ್ ಏನಿದೆ ಅದನ್ನು ನಾವು ಚೆನ್ನಾಗಿ ರುಬ್ಬಿ ಆಲೂಗಡ್ಡೆನ ಬೇಯಿಸಿ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿದ್ದೀವಿ. ಆ ಬೇಯಿಸಿ ಅದನ್ನು ನಾವು ರುಬ್ಬಿ ಈ ರೀತಿ ಸೊಲ್ಯೂಷನ್ ಥರ ಮಾಡ್ಕೊಂಡಿದ್ದೀವಿ ಪೇಸ್ಟ್ ರೀತಿ. ಎಷ್ಟು ಕುಕ್ಕರಲ್ಲಿ ಬೇಯಿಸಿದ್ರೆ ಇಲ್ಲ? ಹಾಂ, ಕುಕ್ಕರಲ್ಲಿ ಕಡಿಮೆ ನೀರು ಹಾಕಿ ಕುಕ್ಕರಲ್ಲಿ ಬೇಯಿಸ್ಬಿಡೋದು. ಬೇಯಿಸಿ ಮಿಕ್ಸಿನಲ್ಲಿ ನಾವು ಈ ರೀತಿ ಪೇಸ್ಟ್ ರೀತಿ ಮಾಡ್ಕೊಳ್ಳೋದು. ಎಷ್ಟು ಆಲೂಗಡ್ಡೆ ತೊಗೊಂಡಿದ್ದೀರಾ? ಇದು 2.5 ಕೆಜಿ 4 ಕೆಜಿ ಆಲೂಗಡ್ಡೆ ಇತ್ತು. 4 ಕೆಜಿ ಆಲೂಗಡ್ಡೆ ಸಿಪ್ಪೆನಾ? ಹಾಂ, ವಿತ್ ಸಿಪ್ಪೆ ಅಲ್ಲ, ವಿತ್ ವಿತೌಟ್ ಸಿಪ್ಪೆ. ಸಿಪ್ಪೆನ ಎಡದ್ಬಿಡೋದು. ಸಿಪ್ಪೆನ ಎಡದ್ಬಿಟ್ಟು ನಾವು ಈ ರೀತಿ ಮಾಡ್ಕೋತು ಅಂತಾರೆ. ಈ ರೀತಿ ನುಣ್ಣಿಗೆ ಡ್ರಿಪ್ಪಲ್ಲಿ ಹೋಗೋಕ್ಕೆ ಈಸಿ ಆಗಬೇಕು ನಮಗೆ. ನೋಡಿ, ಸೊಲ್ಯೂಷನು ಡ್ರಿಪ್ಪಲ್ಲಿ ಹೋಗೋಕ್ಕೆ ಒಳ್ಳೆ ಆರಿರುತ್ತೆ. ಸೊ ನಮಗೆ ಈ ರೀತಿ ನ್ಯೂಟ್ರಿಷನು ಸಿಕ್ಕಬೇಕು. ನುಣ್ಣಿಗಿದೆ ಇದು, ಯಾವುದೇ ಕಾರಣಕ್ಕೂ ಡ್ರಿಪ್ಪಲ್ಲಿ ಕಟ್ಕೊಳ್ಳೋದು ಮತ್ತು ಡಿಸ್ಟರ್ಬ್ ಮಾಡೋದು ಏನೂ ಇಲ್ಲ. ಇದು ಇರ್ತಕ್ಕಂಥ ಇದು ಚೆನ್ನಾಗಿ ಕಲಸೋದು ನೀರಿನ ಜೊತೆ ಅಷ್ಟು. ನೋಡಿ, ಒಳ್ಳೆ ಗಮ್ ಇದ್ದಂಗಿದೆ. ಡ್ರಿಪ್ಪಲ್ಲಿ ಯಾವುದೇ ರೀತಿಯಲ್ಲಿ ಎಂಟ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಸೊ ಇದಾದಮೇಲೆ ನಾವೇನು ಮಾಡಬೇಕು, ನಮ್ಮ ಹೊಲದಲ್ಲಿ ಯಾವ ಬೆಳೆಗೆ ಹಾಕ್ತೀವಿ ಆ ಬೆಳೆಯ ಮಣ್ಣು, 1/2 ಕೆಜಿ 1 ಕೆಜಿಯಷ್ಟು ಮಣ್ಣು. ಈಗ ನಾವು ಉದಾಹರಣೆ ಬಾಳೆ ಹಾಕ್ತೀವಿ ಅಂದರೆ ಬಾಳೆ ಬುಡದಲ್ಲಿರ್ತಕ್ಕಂಥದ್ದು, ಅಥವಾ ಉತ್ತದ ಮಣ್ಣು, ಅಥವಾ ಬಿದಿರು ಪಕ್ಕದಲ್ಲಿರ್ತಕ್ಕಂಥ ಬುಡದಲ್ಲಿರ್ತಕ್ಕಂಥ ಮಣ್ಣು. ಸೊ ಅದನ್ನು ನಾವು 1/2 ಕೆಜಿ 1 ಕೆಜಿಯಷ್ಟು ಮಣ್ಣನ್ನು ಇಲ್ಲಿ ಯಾಕೆ ಅಂತಾರೆ, ಮೈಕ್ರೋ ಆರ್ಗನಿಸಮ್ ಆಕ್ಟಿವಿಟಿ ಜಾಸ್ತಿ ಆಗಲಿ ಅಂತ. ಇದು ಆ್ಯಕ್ಚುಲಿ ಇದರಲ್ಲಿ ಪೂರ್ತಿ ಇರೋದೇನಪ್ಪ ಅಂತಂದರೆ ನ್ಯೂಟ್ರಿಷನ್ ಸೊಲ್ಯೂಷನು. ಈಗ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ನಮಗೆ ಇದು ಆಗುತ್ತೆ, ಏನು ಮೈಕ್ರೋ ಆರ್ಗ್ಯಾನಿಸಮ್ ಆ್ಯಕ್ಟಿವಿಟಿನೂ ಕೂಡ ಇದರಲ್ಲಿ ಇರತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸು ಕೂಡ ಡೆವಲಪ್ ಆಗುತ್ತೆ. ಸೊ ಅದಕ್ಕೆ ನಾವು ಬೇಕಾಗಿರ್ತಕ್ಕಂಥ ಈ ಬೆಲ್ಲ ನೋಡಿ, ಇದು ವೇಸ್ಟ್ ಬೆಲ್ಲ. ಈ ಗದ್ದೆ ಬೆಲ್ಲ ಅಂತಾರೆ, ಅಥವಾ ಜಾಗರಿ, ಈ ಪೌಡ್ರ್ ಬೆಲ್ಲ ಎಲ್ಲ ವೇಸ್ಟ್ ಆಗಿರುತ್ತಲ್ಲ, ಆ ಥರ ಬೆಲ್ಲನಿಗೆ ನಾವೇನು ಮಾಡ್ತೀವಿ? ಎಲ್ಲಿ ಸಿಗುತ್ತೆ ಇದು? ಇದು ಬೆಲ್ಲದ ಅಂಗಡಿಗಳಲ್ಲಿ ವೇಸ್ಟ್ ಬೆಲ್ಲ ಅಂತ ಕೇಳಿದ್ರೆ ಸಿಗುತ್ತೆ, ಕೆಜಿ 30 ರೂಪಾಯಿ 35 ರೂಪಾಯಿಗೆಲ್ಲ ಸಿಗುತ್ತೆ. ಸೊ ಈ ರೀತಿ ಬೆಲ್ಲ ಅಥವಾ ಕಬ್ಬಿನ ಹಾಲು ಇವುಗಳನ್ನು ನಾವು ಬಳಸ್ಬೋದು. ನೋಡಿ ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು. ಎಷ್ಟು ಕೆಜಿ ಬೆಲ್ಲ ತೊಗೊಂಡಿದ್ದೀರಾ? ಇದಕ್ಕೆ ನಾವು ಒಂದು 2 ಕೆಜಿ ಬೆಲ್ಲ ಹಾಕ್ತಾ ಇದ್ದೀವಿ. 500 ಲೀಟ್ರಿಗೆ 2 ಕೆಜಿ ಬೆಲ್ಲ ಕಡಿಮೆ ಹಾಕಿದ್ರೆ ಸಾಕು ಸ್ವಲ್ಪ. ಅದು ಇದರಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳಿಗೆ ಸಿರಪ್ ಬೇಕು, ಏನು ಆಲ್ಕೋಹಾಲು ಕಂಟೆಂಟ್, ಅದು ಬ್ಯಾಕ್ಟೀರಿಯಾಗಳು ಅದು ಇದ್ದಾಗಲೇ ಚೆನ್ನಾಗಿ. ಇದು ಬ್ಯಾಕ್ಟೀರಿಯಾಗಳ ಆಹಾರ ಡೆವಲಪ್ ಅದು, ಮತ್ತು ಅದು ವಾಸಕ್ಕೆ ಬೇಕದು, ಅದು ಲಿವಿಂಗ್ ಆರ್ಗನಿಸಮ್ಸ್ ಆಗಿರೋದ್ರಿಂದ ಅದಕ್ಕೆ ಬೇಕು. ಸೊ ಹಾಗಾಗಿ ನಾವು ಬೆಲ್ಲವನ್ನು ಕೊಡೋದು ಉತ್ತಮ. ಸೊ 6-9 ದಿನದಲ್ಲಿ ಬೆಳೆಸಿರೋರ ಹತ್ರ ಒಳ್ಳೆ ರಿಸಲ್ಟ್ ಬಂದಿದೆ. ಟೋಟಲಿ ರಿಸಲ್ಟ್ ಚೆನ್ನಾಗಿ ಬಂದಿರೋದು 6-9 ದಿನದಲ್ಲಿ ಬಳಸಿರ್ತಕ್ಕಂಥವ್ರದಲ್ಲಿ ತುಂಬ ಚೆನ್ನಾಗಿ ಇದು ರಿಸಲ್ಟ್ ಬಂದಿದೆ. ಮತ್ತು ಇದನ್ನು 1-2 ಸತಿ ಆಡಬೇಕು. ಈಗ ನೋಡಿ, ನಾನು ಬೆಲ್ಲ ಹಾಕಾಯಿತು, ಇದಕ್ಕೆ ಬೆಲ್ಲ ಆ್ಯಡ್ ಮಾಡಿದ್ದೀನಿ. ಈಗ ನಾನು ಈಗ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಈ ಬಕೆಟಲ್ಲಿ ಮಾಡ್ತಾ ಇರೋದು, ಯಾಕೆಂದರೆ ಆ ದೊಡ್ಡ ಕಂಟೈನರಲ್ಲಿ ಹಾಕಿದ್ರೆ ನಿಮಗೆ ತೋರ್ಸೋಕ್ಕಾಗಲ್ಲ ಹೆಂಗಿರುತ್ತೆ ಅಂತ. ಸೊ ಇದನ್ನು ನಾವು ಡೈರೆಕ್ಟು ಈ ರೀತಿ ಮಾಡಿ ವೆಂಚೂರಿನಲ್ಲಿ ಕೊಟ್ಕೋಬೋದು. ಇದೇನು ನೋಡಿ, ಎಲ್ಲ ಊಟ ಮಾಡೋ ಅಂಥ ಪದಾರ್ಥಗಳು, ಇದೇನು
ಯಾವುದೇ ರೀತಿ ಕೆಮಿಕಲ್ ಅಲ್ಲ ಏನಲ್ಲ. ಫಸ್ಟ್ ಇವಾಗ 4 kg ಆಲೂಗಡ್ಡೆ, 4 kg ಬೇಯಿಸಿರ ಆಲೂಗಡ್ಡೆ ಸಿಪ್ಪೆ ತೆಗೆದಿರಿ, ಬೇಯಿಸಿರ ಆಲೂಗಡ್ಡೆ ಪೇಸ್ಟ್. ಹೌದು. ಆದ್ಮೇಲೆ ಒಂದು ಹಿಡಿ ಅಥವಾ ಒಂದು 1/2 kg ಮಣ್ಣು, ಆಮೇಲೆ ಒಂದು 2 kg ಬೆಲ್ಲ. ಹೌದು. ಒಂದು 500 liter ನೀರ. 500 liter ನೀರು. ಓಕೆ. ಸೊ ಇದನ್ನ ನಾವು ಏನ್ ಮಾಡ್ಬೇಕು ಇವಾಗ ಮುಂದೆ? ಇದೇನಿಲ್ಲ, ಇದಕ್ಕೆ ನಾವು ಮಿಕ್ಸ್ ಮಾಡ್ತೀವಿ. ಸೊ ಇದನ್ನ ಎತ್ತಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದೀವಿ. 500 liter ನೀರಿಗೆ ನಾವು ಇದನ್ನ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ದೊಣ್ಣೆ ತಗೊಂಡು ಆಡ್ತೀವಿ. ವೆರಿ ಸಿಂಪಲ್. ಇದು ಆ್ಯಕ್ಚುಲಿ ಜೀವಾಮೃತ ಮಾಡಿದ್ದೆ, ಇದು ಗೋಕೃಪಾಮೃತ ಮಾಡಿದ್ದ ಡಬ್ಬ. ಸೊ ಅದರಲ್ಲೇ ನಾವು ಮಾಡ್ತಾ ಇದ್ವಿ. ಎಷ್ಟು ಸತಿ ಆಡಿಸ್ಬೇಕು ಆ ಥರ? ಈ ಥರ ಒಂದು 2 ದಿವಸ ಈ ರೀತಿ ಮಾಡಿದ್ರೆ ಸಾಕು. 2 ದಿವಸ ಮಾಡಿ ಯಾಕೆ ಚೆನ್ನಾಗಿ ಫರ್ಮಿಟೇಷನ್ ಆಗಬೇಕು, ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ಲ. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಒಂದು 2-2 ನಿಮಿಷ ಈ ರೀತಿ ತಿರುವಿದ್ರೆ ತಿರುವಿ ಬಿಡಬೇಕು. ಒಂದು ಸೈಡು ಈ ರೀತಿ ತಿರುವಿಬಿಟ್ಟು ಅದು ಚಕ್ರಾಕಾರ ಋತುವಿನಲ್ಲಿ ಸುತ್ತಾ ಇರುತ್ತೆ, ಅದು ನಿಲ್ಲೋ ತನಕ ಸ್ವಲ್ಪ ಇರಬೇಕು. ಅದಾದ ನಂತರ ಈಗ ನೋಡಿ ಈ ರೀತಿ ಸುತ್ತಾ ಇದೆ, ನೋಡಿ ಎಲ್ಲ ಮಿಕ್ಸ್ ಆಗ್ತಾ ಇದೆ. ಸೊ ಇದು ನಿಂತ ನಂತರ ಮತ್ತೆ ಆಂಟಿ ಕ್ಲಾಕ್ ಆ ರೀತಿ ಮತ್ತೆ ಸುತ್ತೋದು. ಸೊ ಗಡಿಯಾರದ ವಿರುದ್ಧವಾಗಿ ಸುತ್ತೋದ್ರಿಂದ ಸೊ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ. ಸೊ ಇದಾದ ಒಂದು 5-6 ದಿನಕ್ಕೆ ನಾವು ದಿನಕ್ಕೆ ಒಂದೊಂದ್ಸತಿ ತಿರುಗಿಸ್ಬೇಕಾತಾರಂದ್ರೆ ದಿನಕ್ಕೆ ಒಂದ್ಸತಿ ಮಾಡಿದ್ರೆ ಸಾಕು. ಸೊ ಮತ್ತೆ ಇದಕ್ಕೇನಾಗುತ್ತೆ, ಇದು ನೊಣಗಳು ಇರುವೆಗಳು ಇವೆಲ್ಲ ಬರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕೆ ಈ ಶೇಡ್ ನೆಟ್ ಇದೆಯಲ್ಲ, ಸೊ ಇದನ್ನು ಮೇಲೆ ನಾವು ಗಾಳಿ ಆಡಲೂಬೇಕು, ಇದು ಆಗಬೇಕು ಈ ರೀತಿ ಮೇಲೆ ಕವರ್ ಮಾಡ್ತೀವಿ. ಇದು ಗಾಳಿ ಆಡ್ದಂಗೂ ಆಗುತ್ತೆ, ಏನೇ ಮೇಲೆ ಕಸ ಕಡ್ಡಿ ಬಿಡದೇ ಇದ್ದಂಗೆ ಇರಬೇಕು. ಆ ರೀತಿ ಇದನ್ನು ಪ್ರೊಟೆಕ್ಟ್ ಮಾಡಿ ನಾವು ನೋಡಿ ಇಲ್ಲಿಂದ ಅಷ್ಟು ದೂರ ಇದೆ ವೆಂಚೂರಿ. ಆ್ಯಕ್ಚುಲಿ ಹೆಚ್ಚು ಕಡಿಮೆ ಅಲ್ಲಿಂದ ಇಲ್ಲಿಗೆ ಒಂದು 30 ಅಡಿ ಇದೆ, ಇಲ್ಲಿಂದನೇ ಕೊಡ್ತೀವಿ, ಹೋಗುತ್ತೆ ಆರಾಮ. ಈಗ 5-6 ದಿನ ಆರಾದ್ಮೇಲೆ ಫಿಲ್ಟರ್ ಮಾಡ್ಕೊಂಡು ಬಿಡ್ತಿರಲ್ಲ? ಏನಿಲ್ಲ, ಡೈರೆಕ್ಟ್ ಇದಕ್ಕೆ ನಾವು ನೋಡಿ ಇಲ್ಲಿ ಫಿಲ್ಟರ್ ಇದಕ್ಕೆ ಇದಕ್ಕೂ ಒಂದು ಹಳೆಯ ಶೇಡ್ ನೆಟ್ ಕಟ್ಬಿಟ್ಟಿದ್ದೀವಿ ಇಲ್ಲಿ ಪೈಪ್ಗೆ. ಶೇಡ್ ನೆಟ್ ಅದು ನೋಡಿ ಹಳೆಯ ಶೇಡ್ ನೆಟ್ಟು. ಸೊ ಒಳಗಡೆ ಫಿಲ್ಟ್ರ್ ಇದೆ, ಸೊ ಆ ಫಿಲ್ಟ್ರನ್ನ ಹಾಕಿ ತೆಗೆದು ಒಳಗಡೆ ಬುಟ್ಟ ಅಂದರೆ ದೊಣ್ಣೆ ಕಟ್ಬಿಟ್ಟು ಒಳಗಡೆ ಬಿಟ್ಬಿಡ್ತೀವಿ. ಸೊ ಈಸಿಲಿ ಒಂದು 1 hour ಇದು 1 ಎಕರೆಗೆ ಆಗುತ್ತಾ? ಇಲ್ಲ, ನಾವು ಎಲ್ಲ ಗಿಡಗಳಿಗೂ ಅಥವಾ ಗೋಕೃಪಾಮೃತ ಕೊಡ್ತೀವಿ, ಇಲ್ಲ ZM ಕೊಡ್ತಿರ್ತೀವಿ, ಇಲ್ಲ ವೇಸ್ಟ್ ಡಿ ಕಂಪೋಸ್ಟರ್ ಕೊಡ್ತಿರ್ತೀವಿ. ಯಾವುದು ಅಲ್ಲ, ಇದು 500 liter ಎಷ್ಟು ಗಿಡಗಳಿಗೆ ಆಗುತ್ತೆ? ಇದು 500 liter ನಾವು 2 ಎಕರೆ 3 ಎಕರೆಗೆ ಕೊಡ್ತೀವಿ. ಇವಾಗ ಒಂದು ವೇಳೆ ವೆಂಚೂರಿ ಇಲ್ಲ ಕೈಯಲ್ಲೇ ಸುರಿಬೇಕು ಅಂದರೆ ಎಷ್ಟು ಸುರಿಬೇಕು? ನಾವು ಒಂದೊಂದು ಗಿಡಕ್ಕೆ ಒಂದೊಂದು ಲೀಟ್ರ್ನಷ್ಟು ಹಾಕೋದು. ಒಂದೊಂದು ಲೀಟ್ರ್ ಇದನ್ನು ಹಾಕೋದ್ರಿಂದ ಏನು ಉಪಯೋಗ? ಸೊ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್. ಸೊ ಈಗೇನಾಗುತ್ತೆ, ಬರೀ NPK ಮಾತ್ರ ಲಭ್ಯ ಇರುತ್ತೆ. ಆಲೂಗಡ್ಡೆ ಆ್ಯಕ್ಚುಲಿ ಪ್ರೋಟೀನು. ಸೊ ಅದರಲ್ಲಿ ನಿಮಗೆ ಆ ಪ್ರೋಟೀನು ಇಲ್ಲಿ ಜೈವಿಕ ರಾಸಾಯನಿಕ ಕ್ರಿಯೆ ನಡೆಯೋದ್ರ ಮುಖಾಂತರ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಏನು ಎಲಿಮೆಂಟ್ 64 elements ಅವೆ ಅದಾಗಿ ಕನ್ವರ್ಟ್ ಆಗ್ತದೆ. ಸೊ ಆ ಕನ್ವರ್ಟ್ ಆಗಿ ಗಿಡಗಳಿಗೆ ಎಲ್ಲ ರೀತಿಯ ನ್ಯೂಟ್ರಿಷನ್ ಲಭ್ಯ ಆಗುತ್ತೆ. ಸೊ ಇದರಿಂದ ಸೊ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಲಘು ಪೋಷಕಾಂಶಗಳೆಲ್ಲ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಗಿಡಗಳು ಮತ್ತು ಬೇರಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ. ಎಲ್ಲದಕ್ಕೂ ಕೊಡ್ಬೋದು, ದೊಡ್ಡ ಈಗ ಕಬ್ಬು, ಬಾಳೆ, ಭತ್ತ ಎಲ್ಲದಕ್ಕೂ ಕೂಡ ಇದನ್ನು ನಾವು ಬಳಸ್ಬೋದು. ಓಕೆ, ಥ್ಯಾಂಕ್ ಯು.